ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮದುವೆ ಆದಮೇಲೆ ನಾನು ಮತ್ತೆ ದರ್ಶನ್ ಅವರು ಫಸ್ಟ್ ಟೈಮ್ ಇವಾಗ ಹೊರಗಡೆ ಔಟಿಂಗ್ ಬಂದಿದ್ದೀವಿ ಊಟಕ್ಕೆ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮದುವೆ ಆಗಿದ್ದ ನೆಕ್ಸ್ಟ್ 2 ದಿನ ಏನೇನೆಲ್ಲ ಆಯಿತು ಅಂತ ಶೇರ್ ಮಾಡ್ಕೋತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮದುವೆ ಆಗಿದ್ದ ಮೊದಲನೇ ದಿನ ಔಟಿಂಗು. ನಿಮಗೆ ಗೊತ್ತಿರ್ಬೋದು ನಮ್ಮ ಕಡೆ ಸಂಪ್ರದಾಯ ಎಲ್ಲ ಹೆಂಗಿದೆ ಅಂತಂದರೆ, ಫಸ್ಟ್ ಡೇ ನಾವು ಹುಡುಗನ ಮನೇಲಿ ತಿನ್ನಂಗಿಲ್ಲ. ಸೊ ಹೊರಗೆ ಬಂದ್ವಿ ಇವಾಗ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಇದು ಗಲ್ಫ್ ಕೆಫೆ ಅಂತ, ಗಲ್ಫ್ ಚಾಟ್ ಅಂತೇನೋ ಇದೆ, ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಮಾಡಲೇ ಹೆಣ್ಣು ತೋರಿಸ್ಬಿಡಿ ಒಂಚೂರು. ರಚ್ಚು ನನ್ನ ಕಸಿನ್, ಹಳೆ ವಿಡಿಯೋಸಲ್ಲಿ ನೋಡಿರ್ತೀರ ಅವ್ರನ್ನ. ಸದ್ಯಕ್ಕೆ ಇವಾಗ ಫಸ್ಟು ಚಾಟ್ಸ್ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದಷ್ಟು ಚಾಟ್ಸ್ ಹೇಳಿದ್ದೀವಿ. ನನಗೆ ಆಲ್ರೆಡಿ ಕೋಲ್ಡ್ ಆಗಿಬಿಟ್ಟಿದೆ, ಬಟ್ ತಿನ್ನಬಾರ್ದು ಆದರೂ ತಿಂತಾ ಇದ್ದೀನಿ. ಹೋಪ್ಫುಲ್ಲಿ ಜಾಸ್ತಿ ಅದು ಇನ್ಕ್ರೀಸ್ ಆಗಿದ್ರೆ ಕಮ್ಮಿ ಆಗುತ್ತೆ ಅಂದ್ಕೊಳ್ಳೋಣ. ದರ್ಶನ್ ಅವ್ರು ನೀವೇನಾದ್ರು ಹೇಳಿ, ಪರವಾಗಿಲ್ಲ. ಮದುವೆ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಇನ್ನೊಂದು ಇವೆಂಟ್ ಇದೆ, ಬೀಗ್ರ ಊಟ ಬಂದು ಮುಗಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಲೈನ್ಡ್ ಅಪ್ ಇವೆಂಟ್ಸ್ ಇತ್ತು ಮದುವೆಗೆ, ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ನಿಮಗೆ ನನ್ನ ಮುಖ ನೋಡಿದ ತಕ್ಷಣ ಅನಿಸ್ತಿರ್ಬೋದು ಕಣ್ಣೆಲ್ಲ ಹೆಂಗಾಗಿದೆ ಅಂತ ನೋಡ್ಕೊಂಡು. ತುಂಬ ದಿನ ಆಗಿತ್ತು ಹೊರಗಡೆ ಆರಾಮಾಗಿ ಬಂದು, ಏನೋ ತಲೆ ಟೆನ್ಷನ್ ಇಲ್ಲದೆ ಕುತ್ಕೊಂಡಿದ್ದು. ಐ ಹೋಪ್ ನೆಕ್ಸ್ಟ್ 1 ವೀಕ್ ಇರ್ತೀವಿ ಅಷ್ಟೇ ಇಂಡಿಯಾದಲ್ಲಿ, ವಿಲ್ ಎಂಜಾಯ್ ದಿಸ್ ಮನ್ ಅಂತ. ಸೊ ನಮ್ದು ಆಲ್ರೆಡಿ ಆರ್ಡರ್ಸ್ ಬಂತು, ನೋಡೋಣ ಏನೇನು ಆರ್ಡರ್ ಮಾಡಿದ್ದೀವಿ ನಾವು ಅಂತ. ಇದು ಗಲ್ಫ್ ಶಾಟ್ ಅಂತ ಸ್ಪೆಷಲ್ ಏನೋ ಇದೆ, 2 ಥರದ ಒಂದು ಪಾನಿ ಕೊಟ್ಟಿದ್ದಾರೆ ಇಲ್ಲಿ. ತಿನ್ನು ನೋಡೋಣ ಹೇಗಿದೆ, ಹೆಂಗ್ ಬರುತ್ತೆ ರುಚಿ ಅಂತ. ತಿನ್ನವಾ? ನಮ್ಮ ನೆಕ್ಸ್ಟ್ ಡಿಶ್ ಇದು ದಿಲ್ಲಿ ಮಸಾಲ ಪುರಿ ಅಂತ. ನಿಮಗೆ ಇಲ್ಲಿ ವೈಬ್ಸ್ ಹೇಗಿದೆ ಅಂತ ಒಂದ್ಸಲ ತೋರಿಸ್ತೀನಿ. ಇದು ನಮ್ಮ ಮೈಸೂರಲ್ಲಿ KD ರೋಡಲ್ಲಿ ಇರೋದು ಒಂದು ಚಾಟ್ ಕಾರ್ನರ್. ಲಚ್ಚು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫುಲ್ ನಾಚಿಕೊಂಡು. ಸೊ ವೆಲ್ಕಮ್ ಶಾಟ್ಸ್ ಕೊಟ್ಟಿದ್ದಾರೆ, ಮಿಂಟ್ ಮತ್ತು ಮಸಾಲ ಸಮಥಿಂಗ್ ಗೊತ್ತಿಲ್ಲ ಹೇಗಿದೆ ಅಂತ. ನಾನು ನಿಮಗೆ ನನ್ನ ಮೆಹೆಂದಿನೇ ತೋರಿಸಿಲ್ಲ ಅಲ್ಲ. ಜೊತೆಗೆ ಇಲ್ಲಿ ಲಸ್ಸಿ ಇದೆ, ನಾರ್ಮಲ್ ಲಸ್ಸಿ ಹೇಳಿದ್ದಾರೆ, ಮ್ಯಾಂಗೋ ಲಸ್ಸಿ ಇದೆ, ಇಲ್ಲ ಫ್ಲೇವರೇ ಇಲ್ಲ, ನೋಡೋಣ. ಪೋಸ್ಟ್ ಜರ್ಮನ್ ಸ್ಟೈಲಲ್ಲಿ ಚಿಯರ್ಸ್ ನಮ್ಮ ಇಂಡಿಯನ್ ಸ್ಟೈಲಲ್ಲಿ. ಇಲ್ಲಿ ದರ್ಶನ್ ಅವ್ರನ್ನ ರೇಗಿಸ್ತಾ ಇದ್ದಾರೆ. ಸೊ ನೆಗಡಿ ಇದ್ಕೊಂಡು ಬಂದು ಇಲ್ಲಿ ಇವಾಗ ಪಾನಿಪುರಿ ಮಸಾಲ ಪುರಿ ತಿಂತಾ ಇದೀಯಾ ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ರೇವಿಂಗ್ಸ್ ಇರಬೇಕಾದ್ರೆ ಅದು ತಿನ್ನಲೇಬೇಕಲ್ವಾ. ಚೆನ್ನಾಗಿದೆ ಮಸಾಲ ಪುರಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಮ ಪಾನಿ ಮಂದು ಇದ್ರ. ಫ್ರೂಟ್ಸ್ ಎಲ್ಲ ಹಾಕೊಟ್ಬಿಟ್ಟಿದಾನೆ ನೋಡಿ, ತಣ್ಣಗಿದೆ ಅಲ್ಲ. ಟೇಸ್ಟ್ಗೂ ನಾನು ಫೀಲ್ ಮಾಡ್ತಿರೋ ಟೇಸ್ಟ್ಗೂ ಡಿಫ್ರೆನ್ಸ್ ಏನಾದ್ರು ಇದೆಯಲ್ಲ ಅಂತ. ಒಂಥರ ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ, ಚಾಟ್ ಚೆನ್ನಾಗಿದೆ, ಬಟ್ ಇದೊಂಥರ ಚೆನ್ನಾಗಿದೆ, ಒಂಥರ ಏನೋ ಡಿಫ್ರೆಂಟ್ ಅನಿಸ್ತಾ ಇದೆ, ನೋಡೋಣ. ಇನ್ನೊಂದು 2 ಸ್ಪೂನ್ ತಿಂದಾಗ ಗೊತ್ತಾಗುತ್ತೆ. ಇದು ಫುಲ್ ಹೆಲ್ದಿ ಅಂತ ಹೇಳ್ಬಿಟ್ಟು ಮಸಾಲ ಸ್ಪ್ರೌಡ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾನೆ ನೋಡಿ, ಮಸಾಲ ಸ್ಪ್ರೌಡ್ಸ್ ಜೊತೆಗೆ ಆಲೂಗೆಡ್ಡೆ. ಆ್ಯಕ್ಚುಲಿ ಫಸ್ಟ್ ಮಸಾಲ ಪುರಿ ಟೇಸ್ಟ್ ಇತ್ತಲ್ಲ ಬಾಯಲ್ಲಿ, ಅದಕ್ಕೆ ಫೀಲ್ ಆಗಲಿಲ್ಲ, ಚೆನ್ನಾಗಿದೆ, ಟ್ರೈ ಮಾಡಿತ್ತು. ಮದುವೆ ಆಗಿದ್ದ ಮಾರನೇ ದಿನ ಇಲ್ಲಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದರ್ಶನ್ ಅವ್ರದ್ದು ಇಲ್ಲೇ ಶ್ರೀರಂಗಪಟ್ಟಣದ ಹತ್ರ ಮನೆ ದೇವರ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಈಗ ನಾವು ಹೊರಟಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಆಮೇಲಿಂದ ನಾವು ಮೈಸೂರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ನಾನು ದರ್ಶನ್ ಅವರು ಜರ್ಮನಿಯಿಂದ ಬಂದಮೇಲೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ನೋಡ್ಬೋದು ನನ್ನ ಕಸಿನ್ ಕೂಡ ಇದ್ದಾಳೆ. ಸೊ ನಾವು 3 ಜನ ಇವತ್ತು ಮೈಸೂರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ.
ಇಲ್ಲಿ ಹೋಗ್ತಿರೋ ರೋಡು ಮತ್ತು ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಅಜ್ಜಿ ಮನೆಯೇ ನೆನಪಾಗ್ತಾ ಇತ್ತು ನಾನು ಈ ರೋಡಲ್ಲಿ ಹೋಗಬೇಕಾದ್ರೆ. ದರ್ಶನ್ ಅವರಿಗೆ ಅದೇ ಹೇಳ್ತಾ ಇದ್ದೆ ನಾನು, ನನಗೆ ನನ್ನ ಅಜ್ಜಿ ಮನೆಗೆ ಹೋಗೋದು ದಾರಿ ರೀತಿಯೇ ಇದೆ ಇದು ಅಂತ ಹೇಳಿ. ಸೊ ಫುಲ್ ಸುತ್ತಮುತ್ತ ಎಲ್ಲ ಗದ್ದೆಗಳು, ಅದ್ರ ಮಧ್ಯದಲ್ಲಿ ಹೊಳೆ ಪಕ್ಕದಲ್ಲಿ ದೇವಸ್ಥಾನ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಚಿಕ್ಕವಳಿದ್ದಾಗ ಅಜ್ಜಿ ಮನೇಲಿ ತುಂಬ ಕಬ್ ತಿಂದಿದ್ದೆ ನಾನು. ಸೊ ಇವಾಗಂತೂ ಇಲ್ಲಿ ಕಬ್ ನೋಡ್ತಾ ಇರಬೇಕಾದ್ರೆ ದರ್ಶನ್ ಅವರಿಗೆ ಹೇಳ್ತಾ ಇದ್ದೆ, ಅದು ಇನ್ನೊಂಚೂರು ದೊಡ್ಡದಾಗಿ ಬೆಳ್ಕೊಂಡಿದ್ದರೆ ಅವ್ರ ಹತ್ರ ಕೇಳ್ಬಿಟ್ಟು ನಾವು ಕಬ್ ಇಸ್ಕೊಂಡು ಹೋಗೋಣ ಅಂತ. ಸೊ ನೀವಂತೂ ಹಳ್ಳಿ ಕಡೆಯಿಂದ ಬಂದಿದ್ರೆ ನನ್ನ ಜೊತೆ ಬೇಗ ಕನೆಕ್ಟ್ ಆಗ್ಬೋದು, ನಿಮ್ಗೆ ಅದು ಅನ್ಸೆ ಅನಿಸುತ್ತೆ. ಎಲ್ಲಾದ್ರೂ ತುಂಬ ದಿನದಿಂದ ನೀವು ಕಬ್ಬಿನ ಗದ್ದೆ ಎಲ್ಲ ಏನು ನೋಡಿಲ್ಲ, ಅದು ಫ್ರೆಶ್ ಆಗಿ ಕಬ್ ಕಾಣಿಸ್ತು ಅಂದರೆ ತಿನ್ನಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ಎತ್ತಿನ ಗಾಡಿ ಎಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಮದುವೆ ಟೆನ್ಷನ್ ಎಲ್ಲ ಮುಗಿಸ್ಕೊಂಡು ಒಂಥರ ಫುಲ್ ಮೈಂಡ್ ಕೂಡ ಫ್ರೀ ಆಗಿತ್ತು. ನೇಚರ್ ಮಧ್ಯೆ ನಾವಿಬ್ಬರು ಒಟ್ಟಿಗೆ ಹೋಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಕೂಡ ಅಷ್ಟೇ, ತುಂಬ ಚೆನ್ನಾಗಾಯಿತು ದರ್ಶನ. ನನಗೂ ಇನ್ನೂ ಎಷ್ಟು ದೇವಸ್ಥಾನಕ್ಕಾಗುತ್ತೆ ಅಷ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ನಾವು ಅಂತ ಹೇಳ್ತಾ ಇದ್ದೆ. ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೇಕು ನಾವು. ಚಾಮುಂಡಿ ಬೆಟ್ಟದ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡೋಣ ಯಾವತ್ತು ಹೋಗೋಕ್ಕಾಗತ್ತೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ. ನೋಡ್ಬೋದು ಸುತ್ತಮುತ್ತ ಎಲ್ಲ ಈ ಭತ್ತದ್ದು ಗದ್ದೆ ಇದೆ. ಫುಲ್ ಕಂಪ್ಲೀಟ್ ನೇಚರ್ ಮಧ್ಯೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದ್ದೀವಿ ಇಬ್ಬರಿಗೂ. ನಾನು ದರ್ಶನ್ ಅವರಿಗೆ ನೋಡೋಣ ಅವರಿಗೆ ಎಷ್ಟು ಗೊತ್ತು ಅಂತ ಎಲ್ಲ ಕಡೆ ಕೇಳ್ಕೊಂಡು, ಓಕೆ ಇದ್ಯಾವ ಗದ್ದೆ, ಇದ್ಯಾವುದು ಮರ ಅಂತ ಎಲ್ಲರೂ ಕೇಳ್ಕೊಂಡು ಬರ್ತಾ ಇದೆ. ಪರವಾಗಿಲ್ಲ, ನಾನು ಅಂದ್ಕೊಂಡೋದಕ್ಕಿಂತ ಜಾಸ್ತಿನೇ ತಿಳ್ಕೊಂಡಿದ್ದಾರೆ. ಸೊ ಎಲ್ಲಾದ್ರೂ ಕರೆಕ್ಟಾಗಿ ಹೇಳ್ತಾ ಇದ್ರು. ಸೊ ಭತ್ತದ ಗದ್ದೆ ಇದು, ಎಲ್ಲ ಮರಗಳ ಹೆಸರು ಕೂಡ ಕರೆಕ್ಟಾಗಿ ಹೇಳ್ತಾ ಇದ್ರು. ಶಾಕ್ ಆಯ್ತು ಆ್ಯಕ್ಚುಲಿ ನನಗೆ. ಇಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡು ನಾನು ದರ್ಶನ್ ಅವರು ಪೂಜೆ ಮಾಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ದರ್ಶನ್ ಅವ್ರ ತಾತ ಅವರು ಶ್ರೀರಂಗಪಟ್ಟಣದವರು, ಅದಕ್ಕೆ ಅವರ ಫ್ಯಾಮಿಲಿ ನೇಮ್ ಕೂಡ ಪಟ್ಟಣದ ಕುಟುಂಬ ಅಂತ ಇದೆ. ಅದಕ್ಕೆ ಇಲ್ಲಿ ನಾವು ಮದುವೆ ಆಗಿದ್ದ ನೆಕ್ಸ್ಟ್ ಡೇನೇ ಮನೆ ದೇವರ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಪೂಜೆ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ಮತ್ತೆ ನಮ್ಮ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ತುಂಬ ಜೋರಾಗಿ ಪೂಜೆ ನಡೆಯುತ್ತಂತೆ. ನೋಡೋಣ, ನಮಗೆ ಯಾವಾಗಾದ್ರೂ ಆದ್ರೆ ನಾವು ಶಿವರಾತ್ರಿ ಟೈಮಿಗೆ ಇಲ್ಲಿ ಪೂಜೆಗೆ ಬರಬೇಕು ಅಂತ ಅನ್ಕೋತಿದ್ದೀವಿ. ಇಲ್ಲಿ ನಾನು ಸಂಜೆ ನನ್ನ ಜರ್ಮನಿಯಿಂದ ಬಂದು ಫ್ರೆಂಡ್ಸ್ಗಳೆಲ್ಲರನ್ನು ಮೀಟ್ ಮಾಡೋಣ ಅಂತ ಬಂದೆ. ಮದುವೆ ಬ್ಯುಸಿಯಲ್ಲಿ ನಾನು ಯಾರಿಗೂ ಅವರಿಗೆ ಸಪ್ರೇಟಾಗಿ ಬಂದು ಮೀಟ್ ಮಾಡೋಕೆ ಕೂಡ ಆಗಿರಲಿಲ್ಲ. ಸೊ ಮದುವೆ ಆಗಿದ್ದ ನೆಕ್ಸ್ಟ್ ಡೇ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಡಿನ್ನರ್ ಮಾಡ್ತಾ ಇದ್ದೀವಿ. ಸೊ ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿಂದ ನನ್ನ ಮದುವೆಗೋಸ್ಕರ ಅಂತ ಹೇಳಿ ಇಷ್ಟು ದೂರ ಬಂದಿದ್ದಕ್ಕೆ. ಅದಾದ್ಮೇಲಿಂದ ನಾವು ನಮ್ಮ ನೆಕ್ಸ್ಟ್ ಬಿ ಗ್ರೂಟದ ವೆನ್ಯೂನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಸೊ ನಮ್ಮ ಬಿ ಗ್ರೂಟನ್ನು ನಾವು ಒಂದು ಹೋಟೆಲಲ್ಲಿ ಅರೇಂಜ್ ಮಾಡಿದ್ವಿ. ಸೊ ಇಲ್ಲಿ ಊಟಕ್ಕೆಲ್ಲದಕ್ಕೂ ಎಲ್ಲೆಲ್ಲ ಏನು ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಮತ್ತು ದರ್ಶನ್ ಅವರು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ಇಲ್ಲಿ ನೋಡ್ಬೋದು ಒಂದು ಕಡೆ ಅವರು ಫುಲ್ ಸಿಟ್ಟಿಂಗ್ ಏರಿಯಾ ರೆಡಿ ಮಾಡಿದ್ದಾರೆ, ಮತ್ತು ಇನ್ನೊಂದು ಕಡೆ ಅವರು ಊಟಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟಾಗುತ್ತೆ ನನಗೆ. ಆದರೆ ನಂದು ಬಿ ಗ್ರೂಟದ ವ್ಲಾಗ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಅದು ಮಾಡೋಕ್ಕಾಗುತ್ತೋ ಇಲ್ವಾ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಬಿ ಗ್ರೂಟದ್ದು. ಸೊ ನಾನು ಆಲ್ರೆಡಿ ಹೇಳಿದಂಗೆ ನನಗೆ ಜಾಸ್ತಿ ಯಾವುದು ವೀಡಿಯೋಗಳನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸಾರಿ ಫಾರ್ ದ್ಯಾಟ್. ಇವತ್ತು ಬಿ ಗ್ರೂಟ ಮುಗೀತು. ಬಿ ಗ್ರೂಟದಲ್ಲಿ ಆ್ಯಕ್ಚುಲಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ. ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಮದುವೆ ಟೈಮಲ್ಲಂತೂ ತುಂಬಾ ಸ್ಟ್ರೆಸ್ ಆಗೋಯ್ತು, ಏನೂ ಮಾಡೋಕ್ಕಾಗಲಿಲ್ಲ, ಏನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಶಾಸ್ತ್ರಗಳಾಯ್ತು, ಫೋಟೋಸ್ ಆಯಿತು, ಇದರಲ್ಲೇ ಮದುವೆ ಮುಂದೆ ಹೋಯ್ತು. ಅದಕ್ಕೆ ಬಿ ಗ್ರೂಟದಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡೆ, ಏನು ವ್ಲಾಗ್ ಮಾಡಲಿಲ್ಲ. ಬಿ ಗ್ರೂಟದ್ ಮುಗಿಸ್ಕೊಂಡು ಇವತ್ತು ಸಂಜೆ, ಇವತ್ತು ಟ್ಯೂಸ್ಡೇ ಇರೋದ್ರಿಂದ ನಾನು ಆ್ಯಕ್ಚುಲಿ ನನ್ನ ಅಪ್ಪನ ಮನೆಗೆ ಹೋಗಲಿಲ್ಲ, ನಾಳೆ ಹೊರಟಿದ್ದೀನಿ ನಾನು. ಇವತ್ತು ಹೊರಗಡೆ ತಿನ್ನೋಣ ಏನಾದರೂ ಅಂದ್ಕೊಂಡು ಬಂದ್ವಿ ಸಂಜೆ ಅವಾಗ. ಸೊ ನಿಮ್ಗಳ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಇಲ್ಲಿ ನಮ್ಮ ದರ್ಶನ್ ಅವರಿದ್ದಾರೆ. ಸಿನಿಮಾ ಕಳಿಸಿಲ್ಲಪ್ಪ ನಾನು ನೀನು ನಮ್ ಕಡೆ ಎಲ್ಲ ಯೂಶ್ವಲಿ ಮಂಗಳವಾರ ಅತ್ತೆ ಮನೆಯಿಂದ ಕಳಿಸ್ಬೋದು ಅಂತಾರೆ, ಬಟ್ ಇವ್ರ ಕಡೆ ಏನೋ ಕಳಿಸಲ್ಲ ಅಂತ. ಸೊ ಅದಕ್ಕೆ ಇವರು ಕಳಿಸ್ಲಿಲ್ಲ ನಮ್ಮನ್ನ. ನಾಳೆ ಹೋಗ್ತಾ ಇದೀವಿ ಮನೆಗೆ. ನಂಗೆ ಆಕ್ಚುಲಿ ಕೋಲ್ಡ್ ಇನ್ನ ಇದೆ, ಮದ್ವೆ ಟೈಮಲ್ಲಿ ಅನ್ಕೊಂಡೆ ಅದು ಹೋಗುತ್ತೆ ಅಂತ, ಬಟ್ ಹೋಗ್ಲಿಲ್ಲ. ಸೊ ನೋಡೋಣ ನಮ್ಗೆ ಆ್ಯಂಗಲ್ ಇದು ಸರಿ ಇದೆ ಈ ಕಡೆ ಬರೋಣ. ಈಗೇನಾದ್ರು ಸ್ವಲ್ಪ ನೈಟ್ ಊಟಕ್ಕೆ ಏನಾದ್ರೂ ತಗೊಂಡು ಹೋಗಿ ತಿನ್ನೋಣ ಅನ್ಕೊಂಡು ಬಂದ್ವಿ ಹೊರಗೆ. ಎಷ್ಟು ದಿನ ಆದ್ಮೇಲೆ ಆಲ್ಮೋಸ್ಟ್ ನಾವು ವೆಜ್ ನಾನ್ ವೆಜ್ ತಿಂದಿದ್ದು 20 ದಿನನಾ?
ಅವರು 25 days ನನಗೆ ಒಂದು 10 days ಅನ್ಸುತ್ತೆ ಅಷ್ಟೇ. ಆದ್ಮೇಲೆ ನಾನ್ ವೆಜ್ ತಿಂದಿತ್ತು, ಅದಕ್ಕೆ ಇವತ್ತು ನೈಟಿಗೂ ನಾನ್ ವೆಜ್ ತಿನ್ನೋಣ ಅಂತ ಅನ್ಕೋತಾ ಇದ್ದೀವಿ. ಮೈಸೂರಲ್ಲಿ ಓಡಾಡೋದೇ ಒಂಥರ ಖುಷಿ ನಮಗೆ, ಬಟ್ ಜಾಸ್ತಿ ಟೈಮ್ ಇಲ್ಲ, ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ದಿನ ಏನೋ ಕೆಲಸ ಹೇಳ್ತೇನೆ ಆರಾಮಾಗಿ ಓಡಾಡ್ಕೊಂಡು ಇರೋಣ ಅಂತ. ಯಾಕಂದರೆ ಒಂದು ವೀಕ್ಗೇನೆ ನಾವು ಜರ್ಮನಿಗೆ ಮತ್ತೆ ಹೊರಡಬೇಕು. ಎರಡೂ ಮಿಕ್ಸ್ಡ್ ಫೀಲಿಂಗ್ ಇವಾಗ, ಯಾಕಂತಂದರೆ ಇಲ್ಲೇ ಇರಬೇಕು ಅಂತ ಆಸೆನೂ ಇದೆ, ಅಲ್ಲಿಗೆ ಜರ್ಮನಿಗೆ ಹೋಗಲೇಬೇಕನ್ನೋ ನೆಸೆಸಿಟಿನೂ ಇದೆ. ಅದರಿಂದ ಒಂದಷ್ಟು ಶಾಪಿಂಗ್ಗಳಿದೆ ಇವಾಗ, ಅಲ್ಲಿ ಜರ್ಮನಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಐಟಮ್ಸ್ಗಳು ತೊಗೋಬೇಕು ಅಂತ ಇದೆ, ಅದಷ್ಟು ಶಾಪಿಂಗ್ಗಳು ಮುಗಿಸ್ಕೋಬೇಕು. ಈ ಒಂದು ವಾರದಲ್ಲಿ ನಮ್ಮ ಮನೆಗೆ ಹೋಗಿ ಅಲ್ಲಿ ಶಾಸ್ತ್ರ ಮುಗಿಸ್ಕೊಂಡು ಬಂದು ಮತ್ತೆ ನಮಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಮತ್ತೆ ನಾವು ವೀಕೆಂಡಲ್ಲಿ ಟ್ರಾವೆಲ್ ಮಾಡಬೇಕು. ಹೋಪ್ ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ನಮಗೆ ಅಂತ. ಈಗಾದರೂ ಅಟ್ಲೀಸ್ಟ್ ನಮ್ಮ ಜೊತೆಗೆ ನಮ್ಮ ಸಾಹೇಬರಿದ್ದಾರೆ, ಅವ್ರು ಇರ್ತಾರೆ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಜೊತೆಗೆ ಅಲ್ಲಪ್ಪ. ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾನು ನಿಮಗೆ ಬೀಗ್ರೂಟದ್ದು ವ್ಲಾಗ್ ಏನು ತೋರ್ಸೋಕ್ಕಾಗಲಿಲ್ಲ, ಬಟ್ ಅಟ್ಲೀಸ್ಟ್ ಏನೇನು ರೆಡಿ ಆಗಿದೆ ಫೋಟೋಸು ಮತ್ತು ಅದರದ್ದೆಲ್ಲ ಕೂಡ ಶೇರ್ ಮಾಡ್ತೀನಿ ನೋಡ್ಬೋದು. ನನ್ನ ಮೆಹೆಂದಿ ಕೂಡ ಆ್ಯಕ್ಚುಲಿ ಡೀಟೇಲ್ಡ್ ಆಗಿ ನಾನು ನಿಮಗೆ ಶೋ ತೋರ್ಸೋಕ್ಕಾಗಲಿಲ್ಲ, ತುಂಬ ಚೆನ್ನಾಗಿ ಬಂದಿದ್ದೆ ಮೆಹೆಂದಿ. ಈ ಕಡೆ ಕೈಯಲ್ಲಿ ತೋರ್ಸಲ್ಲ, ನಾನೇ ಅನ್ಕೋತಾ ಇದ್ದೆ ನನ್ನ ವ್ಲಾಗಲ್ಲಿ ಹಾಕೊಬೇಕು ಅದು. ನಂದು ಮೆಹೆಂದಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಫ್ಲವರ್ ಎಲ್ಲ ಹಾಕಿದ್ದ ನೀಟಾಗಿ, ಎಲ್ಲ ಡಿಸೈನ್ಸ್ ಎಲ್ಲ ತೋರಿಸ್ಬೇಕಂತ ಅನ್ಕೋತಾ ಇದ್ದೆ. ಸಿ ಫುಲ್ ಒಂದು ರೆಕಾರ್ಡ್ ಮಾಡ್ಕೋಬೇಕಂತ ಅನ್ಕೊಂಡೆ, ಡಿಸೈನ್ಸ್ ನನಗೆ ಮರ್ತೇ ಹೋಯ್ತು. ಈಗ ಕೈಯಲ್ಲಿ ನೋಡಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಕಿಂಗ್ ಅಂಡ್ ಕ್ವೀನ್ ಡಿಸೈನ್ ಮಾಡಿಸ್ಕೊಂಡಿದ್ದೆ ನಾನು. ಈ ಕಡೆ ಇದು ಕ್ವೀನ್ ಹೋಗೇ ಬಿಟ್ಟಿದ್ದಾರೆ, ಅದು ಕಲರ್ ಮೆಹಂದಿ ಎಲ್ಲ ತುಂಬ ಚೆನ್ನಾಗಿತ್ತು. ಇವ್ರದ್ದು ನೋಡಿ ದರ್ಶನ್ ಅವ್ರದ್ದು, ಅವರು ಇಲ್ಲ ಹಿಂಗಿಡ್ಕೋಬೇಕು. ಹಾಂ ಇದು ದಿವಿಮ ಚಿನಿಮ. ಸೊ ನಾನು ಅವ್ರನ್ನ ಚಿನಿಮ ಅಂತ ಕರಿತೀನಿ, ಅವ್ರನ್ನ ದಿವಿಮ ಅಂತ ಕರೀತಾರೆ. ಅದೇ ಹಾಕ್ಸ್ಕೊಂಡಿದ್ರು. ಸೊ ಓಕೆ, ಆ್ಯಂಡ್ ಐ ಕ್ಯಾನ್ ಶೋ ಯು ಮೈ ರಿಂಗ್. ಇದು ನಂದು ರಿಂಗು, ನಿನ್ನ ರಿಂಗ್ ತೋರಿಸ್ತಪ್ಪ. ಸೊ ಇದು ಅವ್ರ ರಿಂಗು. ಇವಾಗ ಊಟ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಎಲ್ಲಿ ತಗೋತಿದ್ಯಪ್ಪ ಊಟ? ಕುವೆಂಪನಗರ್. ಯಾವ್ದು ರೆಸ್ಟೋರೆಂಟ್? ಚೆಕ್ ಮಾಡ್ತೀನಿ, 4 ರೆಸ್ಟೋರೆಂಟ್ ಇದೆ. ಯಾವ್ದಾದ್ರು ಚೆನ್ನಾಗಿರೋದು ತಗೋಪ್ಪ ಆಯ್ತಾ? ಓಕೆ, ಲುಕಿಂಗ್ ಗುಡ್. ದರ್ಶನ್ ಆ್ಯಕ್ಚುಲಿ ತುಂಬ ಶೈ, ಅವ್ರು ಯೂಶ್ವಲಿ ಜಾಸ್ತಿ ಮಾತಾಡಲ್ಲ, ಹೋಪ್ಫುಲಿ ಅವರು ಮುಂದೆ ಬರೋ ವ್ಲಾಗ್ಗಳಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ. 2 days ಆದಮೇಲೆ ನಾನು ಫಸ್ಟ್ ನನ್ನ ದರ್ಶನ್ ಅವ್ರ ಫ್ಯಾಮಿಲಿ ಜೊತೆಗೆ ಹೊರಗಡೆ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನನ್ನ ಅತ್ತೆ ಮತ್ತು ನನ್ನ ಬ್ರದರ್ ಇಲ್ಲ ಮತ್ತು ದರ್ಶನ್, ನಾವು 4 ಜನ ಊಟಕ್ಕೆ ಬಂದಿದ್ದೀವಿ. ಇಲ್ಲೇ ಮೈಸೂರಲ್ಲಿ ಸೋಷಿಯಲ್ಸ್ ಅಂತ ಇದೆ, ಸೊ ಅಲ್ಲಿ ಬಂದಿದ್ದೀವಿ ಇವಾಗ. ಫಸ್ಟು ಇಲ್ಲಿ ಒಂದಷ್ಟು ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿದ್ವಿ, ಅದರಲ್ಲಿ ಒಂದು ಚಿಕನ್ 65 ಜೊತೆ ಫ್ರೈಸ್ ಇತ್ತು. ಇಲ್ಲಿ ಚೀಸ್ ನಾನ್ ಜೊತೆಗೆ ಒಂದಷ್ಟು ಚಿಕನ್ ಕರಿ ಕೂಡ ಆರ್ಡರ್ ಮಾಡಿದ್ವಿ ನಾವು. ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾನು ಇಂಡ್ಯಾದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಯೂಶ್ವಲಿ ನಾನು ಯಾವಾಗಲೂ ನಾನು ತಿಂತಾ ಇರಲಿಲ್ಲ. ಇಲ್ಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ಒಂದಷ್ಟು ರೈಸ್ ಐಟಮ್ಸ್ ತಗೊಂಡಿದ್ವಿ ನಾವು. ಇಲ್ಲಿ 2 ಇತ್ತು, ಫಸ್ಟ್ ಫ್ಲೋರಲ್ಲಿ ಯೂತಿಗೆ ಏನಾದರೂ ಪಾರ್ಟಿ ಎಲ್ಲ ಮಾಡ್ತಿರ್ತಾರಲ್ಲ ಅವರಿಗೆ, ಮತ್ತು ಗ್ರೌಂಡ್ ಫ್ಲೋರಲ್ಲಿ ಫ್ಯಾಮಿಲಿಗಿತ್ತು. ಸೊ ನಾವು ಫ್ಯಾಮಿಲಿ ಕಡೆ ಊಟ ಮಾಡಿ ಆಮೇಲೆ ಮೇಲ್ಗಡೆ ಏನು ನಡೀತಾ ಇದೆ ನೋಡೋಣ ಅಂತ ಬಂದ್ವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.